ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೊಮಲಾಪುರ ಗ್ರಾಮದ ರಾಜಪ್ಪ ರವರ ಮನೆಗೆ ಮಾಜಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಭೇಟಿ ನೀಡಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪನವರ ರಾಜೀನಾಮೆ ಸುದ್ದಿ ಕೇಳಿ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶಾಸಕ ನಿರಂಜನ್ ಕುಮಾರ್ ವೈಯಕ್ತಿಕ ಧನ ಸಹಾಯ ಮಾಡಿ ಧೈರ್ಯ ತುಂಬಿದರು. ಏನೋ ಭಾವನೆಗೆ ಹೋಗ್ಬಿಡ್ತೀವಿ. ಏನೋ ಪರಿಸ್ಥಿತಿಯ ಯಡಿಯೂರಪ್ಪನವ್ರು ಬರ್ತಾರೆ, ನಾಡಿದ್ದು ಬರ್ತಾರಮ್ಮ. ಇನ್ನು 2-3 ದಿವಸಕ್ಕೆ, ಇವತ್ತು ಬುಧವಾರ, ಶನಿವಾರ ಬಂದವ್ರು ಒಳಗಡೆ ಬರ್ತಾರ. ಬರೋದೇ ಹೇಳಿದೆ ಅಂತ ತಿಳಿಸ್ತಾರೆ. ನಮ್ಮ ಮುಂಚಿತವಾಗಿ ಒಂದಿನ ಮುಂಚಿತ ಅವನ ಜೊತೆಗೆ ಅರ್ಜಿ ತಗೊಂಡೆ.